हाय फ्रेंड्स, एल्लरू हेगिदीरा? एल्लरू चेन्नागिद्दीरा अन्कोतीनि. नानु कूड तुंबा चेन्नागिद्दीनि. हागे इवत्तिन वीडियोदल्लि निमगे केलवोंदु यूस्फुल टिप् गळन्न हेळबेकु. हागे ಒಂದು ತಪ್ಪುಗಳನ್ನ ಮಾಡೋದ್ರಿಂದ ನಮಗೆ ಎಷ್ಟು ಕಷ್ಟ ಬರುತ್ತೆ, ಸೋ ಆ ಕಷ್ಟಗಳನ್ನೆಲ್ಲ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬಹುದು, ಏನು ಮಾಡಿದ್ರೆ ನಮಗೆ ಅಷ್ಟೈಶ್ವರ್ಯಗಳು ದೊರೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನಾನು ಇವತ್ತು ಏನು ಮಾಡಬೇಕು ಅಂದ್ಕೊಂಡೆ, ಆದರೆ ಏನು ಆಗ್ತಾ ಇಲ್ಲ ಅಂದ್ಕೊಂಡಿದ್ದು. ಬೆಳಗ್ಗೆನೇ ತಿಂಡಿ ಬೇಡ, ಏನಾದರೂ ಊಟಕ್ಕೆ ರೆಡಿ ಮಾಡ್ಬಿಡೋಣ ಅಂದ್ಕೊಂಡೆ, ಆದರೆ ಆಗ್ತಾ ಇಲ್ಲ. ಮತ್ತೆ ಬಿಸಿಬೇಳೆಬಾತ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬೇಳೆ ಮತ್ತೆ ಅಕ್ಕಿನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ತೊಳೆದ್ಬಿಟ್ಟು. ಹಾಗೆ ತರಕಾರಿನೂ ಕೂಡ ಹೆಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೋ ಇವತ್ತು ಕಾರ್ನ್ ಇರೋದ್ರಿಂದ ಕಾರ್ನ್ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೋ ಇದು ನೀವು ಮಾಡೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ. ಸೋ ತುಂಬಾನೇ ಟೇಸ್ಟಿ ಆಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ಗಳಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಕುತೂಹಲ ಇರುತ್ತೆ. ಸೋ ಈ ರೀತಿ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಪಕ್ಕಾ ಅದೇ ರೀತಿ ಬರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಈ ತರ ಟ್ರೈ ಮಾಡಿ. ನಾನು ಇಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ, ಡೈರೆಕ್ಟ್ ಆಗಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಜೀರಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಕರಿಬೇವು ಕೂಡ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ, ನೀವು ನಿಮಗೆ ಗೊತ್ತೇ ಇರಬಹುದು. ಹಾಗೆ ಹೆಚ್ಚಿಟ್ಕೊಂಡಿರುವಂತ ತರಕಾರಿಗಳನ್ನು ಕೂಡ ನಾನು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ತರ ತಿಂಡಿಗಳಿಗೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೋ ಅಲ್ಲಲ್ಲೇ ಬಾಯಿಗೆ ಕ್ರಂಚಿ ಕ್ರಂಚಿಯಾಗಿ ಸಿಗ್ತಾ ಇದ್ರಿ, ಅದ್ರ ಟೇಸ್ಟ್ ತಿನ್ನೋ ಮಜಾನೇ ಬೇರೆ. ಹಾಗೆ ಬೇಳೆ ಮತ್ತೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ, ಸೋ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೆಲವರು ಫಸ್ಟು ಒಗ್ಗರಣೆ ಹಾಕೋದಿಲ್ಲ, ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಮತ್ತು ಅಕ್ಕಿ ಬೇಳೆನ ಹಾಕ್ಬಿಟ್ಟು ಬೇಯಿಸ್ಕೊಂಡು ನೆಕ್ಸ್ಟು ಒಗ್ಗರಣೆ ಹಾಕ್ತಾರೆ. ಬಟ್ ನಾನಿಲ್ಲಿ ಫಸ್ಟು ಒಗ್ಗರಣೆ ಹಾಕಿ ತರಕಾರಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ನೀರು ಹಾಕ್ಕೊಂಡು. ಸೊ ಕುದಿ ಬರ್ತಾ ಇದೆ ಆಲ್ರೆಡಿ ನೋಡ್ತಾ ಇರ್ಬೋದು. ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಯಲಿಕ್ಕೆ ಇಡ್ತೀನಿ. ಸೊ ಉಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ತರಕಾರಿಗೆಲ್ಲ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಉಪ್ಪನ್ನ ಫಸ್ಟೇ ಹಾಕೋತಾ ಇದ್ದೀನಿ, ಇವಾಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇವಾಗ ಬೆಂದಾಗಿದೆ, ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದನ್ನು ಬೇಯಿಸಬೇಕಾದ್ರೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕಿರಬೇಕು, ಹಾಗೆ ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ನೀವು ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಫಸ್ಟಿಗೆ ಬೇಕಾದ್ರೂ ಹಾಕ್ಬಿಟ್ಟು ಬೇಯಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನಾನಿಲ್ಲಿ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಸೊ ನೀರು ಹಾಕ್ಬಿಟ್ಟು ಮತ್ತೆ ಪೌಡರ್ಗಳನ್ನ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಸೊ ಇವಾಗ ನಾನು ಬಿಸಿಬೇಳೆಬಾತ್ ಪೌಡರ್ನ ಹಾಕೋತಾ ಇದ್ದೀನಿ. ಸೊ ಇದು ಕೂಡ ಮನೆಯಲ್ಲೇ ಮಾಡಿರ್ತಕ್ಕಂಥ ಪೌಡರು, ನಾನು ಹಾಕೋದೆಲ್ಲದೂ ಕೂಡ ಮನೆಯಲ್ಲೇ ಮಾಡಿರ್ತಕ್ಕಂಥ ಪೌಡರು, ನಾವು ಹೊರಗಡೆಯಿಂದ ಯಾವುದನ್ನು ಕೂಡ ತರೋದಿಲ್ಲ. ಹೀಗೆ ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕಾರ್ನ ಹಾಕ್ಕೊಂಡಿದ್ದೀನಿ, ಕಾರ್ನ ಎಳೆದು ತೊಗೊಂಡಿದ್ದೀನಿ. ಸೊ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಆಲ್ರೆಡಿ ಬೆಂದಾಗಿರೋದ್ರಿಂದ ಇದನ್ನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಕಿರ್ತಕ್ಕಂಥ ಪೌಡ್ರ್ ಮತ್ತು ಕಾರ್ನು ಕೂಡ ತುಂಬ ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡು ಟೇಸ್ಟು ಚೆನ್ನಾಗಿ ಬರಲಿ ಅಂತ ಬೇಯಿಸ್ಕೋಬೇಕು ಅಷ್ಟೇ. ಉಪ್ಪನ್ನ ನಾನು ಆಲ್ರೆಡಿ ಹಾಕಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕ್ತಾ ಇಲ್ಲ, ಬೇಕು ಅಂದರೆ ನೀವು ಹಾಕ್ಕೋಬೋದು. ನೋಡಿ ಇವಾಗ ಈ ರೀತಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ನಾನು ನೀವು ಬೇಕಿದ್ರೆ ಇನ್ನೂ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು, ಬ್ರೊಕೋಲಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು. ಸೊ ಈ ರೀತಿ ಬೇರೆ ಬೇರೆ ತರಕಾರಿಗಳನ್ನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ಮಿಕ್ಸ್ಚರು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಸ್ವಲ್ಪ ಮೇಲೆ ತುಪ್ಪನೂ ಹಾಕ್ಕೋಬೋದು, ಹೇಳಿದ್ನಲ್ಲ, ಫಸ್ಟಿಗಾದರೂ ಹಾಕ್ಕೋಬೋದು, ಲಾಸ್ಟಲ್ಲಾದರೂ ಹಾಕ್ಕೋಬೋದು. ಸೊ ಡಬಲ್ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ತಪ್ಪದೆ ಟ್ರೈ ಮಾಡಿ. ಸೊ ಹೇಗಿರುತ್ತೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟು ನನ್ನ ಮಗನಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ತಿಂಡಿ ತಿನ್ನಿಸ್ಬೇಕು ಅಂದರೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಸೊ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಇವನು ತಿಂಡಿ ತಿನ್ನಿಸೋದಕ್ಕೆ ಟೈಮ್ ಹೋಗ್ಬಿಡುತ್ತೆ. ಹಾಗೆ ನಾನು ನಿಮಗೆ ಕೆಲವೊಂದು ಟಿಪ್ಗಳನ್ನ ಹೇಳ್ತೀನಿ ಅಂದೆ. ಸೊ ನಾನು ಅಂದ್ಕೊಂಡೆ ಇವತ್ತು ಮನೆ ಕ್ಲೀನ್ ಮಾಡೋದು ಬೇಡ ಅಂತ, ಆದರೂ ಮನಸ್ಸು ತಡಿತಾ ಇಲ್ಲ. ಸೊ ಹಬ್ಬ ಬೇರೆ ಹತ್ರ ಇರೋದ್ರಿಂದ ಒಂದೊಂದನ್ನೇ ನಾನು ಕ್ಲೀನ್ ಮಾಡ್ಕೋತಾ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮಗ ಇರೋದ್ರಿಂದ ನನಗೆ ಒಂದೇ ಸಲ ಎಲ್ಲದನ್ನು ಕ್ಲೀನ್ ಮಾಡೋಕ್ಕಾಗ್ತಾ ಇಲ್ಲ, ಆದಷ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಟೈಮ್ ಸಿಕ್ಕಾಗೆಲ್ಲ. ಇವತ್ತು ಕಬೋರ್ಡ್ಗಳನ್ನೆಲ್ಲ ಕಿಚನಲ್ಲಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಜಿರಳೆಗಳು ತುಂಬ ಆಗುತ್ತೆ ಈ ಥರ ಕಬೋರ್ಡ್ಗಳೆಲ್ಲ ಇದ್ದರೆ ಅಂತ ಹೇಳ್ತಾ ಇರ್ತೀರ. ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ, ಖಂಡಿತ ಜಿರಳೆಗಳು ಜಾಸ್ತಿ ಆಗೋದಿಲ್ಲ, ಜಾಸ್ತಿ ಏನೂ ಇಲ್ಲ ಅಂತಲೇ ಹೇಳ್ಬೋದು. ನಾನು ಪ್ರತಿ ಸಲ ವಾರಕ್ಕೆ ಒಂದ್ಸಲನಾದರೂ ಈ ರೀತಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಕ್ಲೀನ್ ಮಾಡಿದಾಗೆಲ್ಲ ನಾನು ಹಿಟ್ಟು ಸ್ಪ್ರೇ ಬರುತ್ತಲ್ಲ, ಸೊ ಜಿರಳೆದು, ಆ ಥರದ್ದೆಲ್ಲ ಸ್ಪ್ರೇಗಳನ್ನ ಹೊಡೆದ್ಬಿಟ್ಟು ನೀಟಾಗಿ ವಾರಕ್ಕೆ ಒಂದೊಂದ್ಸಲ ಈ ರೀತಿ ಸ್ಪ್ರೇ ಮಾಡ್ತಾ ಇರ್ತೀನಿ. ಹಾಗಾಗಿ ಜಿರಳೆಗಳು ಆಗೋದೇ ಇಲ್ಲ.
ಫಸ್ಟು ಅಕ್ಕಿಗಾಗಿರ್ಬೋದು ಅಥವಾ ಏನಾದರೂ ಕಾಳುಗಳಿಗೆ ಹುಳ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಅಕ್ಕಿನ ತಂದಾಗಲಿ ಅಥವಾ ಕೆಲವೊಂದು ಕಾಳುಗಳಿಗಾಗಲಿ ಉಪ್ಪನ್ನ ಬೆರೆಸ್ಬಿಟ್ಟು ಇಡ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಹುಳ ಆಗೋದು ಕೂಡ ಕಡಿಮೆ ಆಗುತ್ತೆ. ವಾರಕ್ಕೆ ಒಂದ್ಸಲನಾದರೂ ಈ ರೀತಿ ಎಲ್ಲದನ್ನು ಕೂಡ ಚೆಕ್ ಮಾಡ್ತಾ ಕ್ಲೀನ್ ಮಾಡ್ಕೋತಾ ಬಂದರೆ ಕಿಚನ್ ಅನ್ನೋದು ತುಂಬಾ ನೀಟಾಗಿರುತ್ತೆ. ಯಾವುದೇ ಕಾರಣಕ್ಕೂ ಲಾಂಗ್ ಟೈಮು ನೀವು ಕ್ಲೀನ್ ಮಾಡ್ದೇ ಬಿಡೋದು ಬೇಡ. ಸೊ ಆದಷ್ಟು ಕ್ಲೀನ್ ಮಾಡ್ತಾ ಇರಿ, ತುಂಬಾ ನೀಟಾಗಿರುತ್ತೆ. ಕೆಲವೊಂದ್ಸಲ ಡಬ್ಬದಲ್ಲಿ ಜಾಸ್ತಿ ಸಕ್ಕರೆ ಹಾಕಿಟ್ಟಾಗ ಲಿಕ್ವಿಡ್ ಥರ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿನ ಒಂದು ವೇಸ್ಟ್ ಬಟ್ಟೆಯಲ್ಲಿ ಕಟ್ಬಿಟ್ಟು ಆ ಡಬ್ಬದಲ್ಲಿ ಹಾಕೋದ್ರಿಂದ ಯಾವುದೇ ರೀತಿ ನೀರು ಉಳಿಯೋ ಚಾನ್ಸ್ ಇರೋದಿಲ್ಲ. ಸೊ ಸಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿದ್ದಾಗ ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೋತಾ ಇರಿ. ಸೊ ತುಂಬಾ ಟೈಮ್ ಸೇವ್ ಆಗುತ್ತೆ, ಹಾಗೆ ಒಂದೇ ದಿನ ಎಲ್ಲ ಕೂಡ ಕೆಲಸನೂ ಮುಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಬ್ಬ ಬೇಗ ಹತ್ರ ಬಂದಾಗೆಲ್ಲ ಟೆನ್ಷನ್ನು ಅನ್ನೋದು ತುಂಬ ಜಾಸ್ತಿ ಆಗ್ತಾಯಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಮುಂಚೆನೇ ಈ ರೀತಿ ಕ್ಲೀನ್ ಮಾಡ್ಕೋತಾ ಬಂದರೆ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಈ ರೀತಿ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಈಸಿ ಆಗುತ್ತೆ. ನೀವು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇದ್ರೆ ನಿಮಗೆ ಹೆವಿ ಅಂತ ಅನ್ಸೋದೇ ಇಲ್ಲ. ಸೊ ತುಂಬಾ ಈಸಿಯಾಗಿ ಈಗ ಕ್ಲೀನಾಗೇ ಇರುತ್ತೆ ಯಾವಾಗಲೂ ಕೂಡ. ಹಾಗೆ ಇನ್ನೊಬ್ಬರು ಜೊತೆಯಲ್ಲಿ ಇದ್ದಾಗ ಈ ರೀತಿ ಕೆಲಸಗಳನ್ನ ಹಚ್ಕೊಳ್ಳಿ, ಬಿಕಾಸ್ ಒಬ್ಬರೇ ಇದ್ದಾಗ ಹಚ್ಕೊಂಡ್ರೆ ಈ ರೀತಿ ಚಿಕ್ಕ ಮಕ್ಕಳು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ. ಸೊ ನನ್ನ ಮಗ ಸಿಕ್ಕಾಪಟ್ಟೆ ತರಲೆ ನೋಡಿ ಕಸ ಗುಡಿಸ್ತಾ ಇರೋದು ಯಾವ ರೀತಿ ಗುಡಿಸ್ತಾ ಇದ್ದಾನೆ. ನನ್ನ ಇವನೊಬ್ಬನ್ನೇ ಇಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನನ್ನ ಹಸ್ಬೆಂಡ್ ಇದ್ದಾಗ ನಾನು ಈ ರೀತಿ ಕೆಲಸಗಳನ್ನ ಮಾಡ್ಕೊತಾ ಇರ್ತೀನಿ ವೀಕ್ಲಿ. ಫ್ರೆಂಡ್ಸ್, ಕೆಲವೊಂದು ಕಷ್ಟಗಳು ಬಂದಾಗ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಆ ಕಷ್ಟಗಳನ್ನ ನಾವು ಯಾವ ರೀತಿ ತಂದ್ಕೋತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಯಾವುದೇ ಕಾರಣಕ್ಕೂ ಪಾರಿವಾಳಗಳನ್ನ ಮನೇಲಿ ಸಾಕೋಬೇಡಿ. ಸೊ ಇದರಿಂದ ತುಂಬಾ ಕಷ್ಟ ಅನುಭವಿಸ್ತೀರಾ. ನಾವೇನೋ ಪ್ರೀತಿಯಿಂದ ಅದನ್ನು ತೊಗೊಂಬಂದು ಸಾಕ್ತೀವಿ, ಬಟ್ ಅದಕ್ಕೆ ಹಿಂಸೆ ಅಂತ ಅನಿಸುತ್ತೆ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಕಟ್ಟ ಹಾಕಬೇಡಿ. ಪ್ರಾಣಿಗಳೇ ಆಗಲಿ ಪಕ್ಷಿಗಳೇ ಆಗಲಿ ಯಾವಾಗಲೂ ಫ್ರೀಯಾಗಿ ಹಾರಾಡಿಕೊಂಡು ಇರಬೇಕು. ಸೊ ಅವನ್ನ ಬಲವಂತದಿಂದ ತೊಗೊಂಬಂದು ನಾವು ಸಾಕೋದ್ರಿಂದ ಅವಕ್ಕೆ ಒಂಥರ ಹಿಂಸೆ ಅಂತ ಅನಿಸುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪುಗಳನ್ನ ಮಾಡಬೇಡಿ. ಆದಷ್ಟು ಅವುಗಳಿಗೆ ನಿಮ್ಮ ಕೈಲಾದಷ್ಟು ಆಹಾರನ ಕೊಡ್ತಾ ಬನ್ನಿ, ತುಂಬಾ ಲಾಭಗಳು ನಿಮಗೆ ಫಲಿಸುತ್ತೆ. ಪರಿವಾಳ ಅಥವಾ ಬೇರೆ ಪಕ್ಷಿಗೆ ಆಗಿರ್ಬೋದು ಅಕ್ಕಿ ಕಾಳು ಈ ಥರದ್ದೆಲ್ಲ ಕೊಡ್ತಾ ಬನ್ನಿ, ತುಂಬಾ ಲಾಭ ನಿಮಗೆ ಫಲಿಸುತ್ತೆ. ಪ್ರೀತಿ ಹಸುಗಳಿಗಾಗಿರ್ಬೋದು ಪಕ್ಷಿಗಳಿಗಾಗಿರ್ಬೋದು ಆಹಾರನ ಕೊಡ್ತಾ ಬಂದರೆ ನಿಜವಾಗ್ಲೂ ಅಷ್ಟೈಶ್ವರ್ಯ ಅನ್ನೋದು ನಿಮ್ಮ ಬಾಳಲ್ಲಿ ತುಂಬಿ ತುಳ್ಕುತ್ತೆ. ಸೊ ಇದು ಕೂಡ ನಾನು ಕೇಳಿ ತಿಳ್ಕೊಂಡಂಥ ವಿಷಯ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಷಯನ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೇ ಆಗಿರ್ಬೋದು ಅಥವಾ ಬೀದಿ ಲೋಗ ಹಸುಗಳಿಗಾಗಿರ್ಬೋದು ಅಟ್ಲೀಸ್ಟ್ ಒಂದು ಬಾಳೆಹಣ್ಣನ್ನಾದರೂ ಕೊಡ್ತಾ ಬನ್ನಿ, ನಿಮಗೆ ನಿಜವಾಗ್ಲೂ ತುಂಬ ಒಂದು ಫಲ ಅನ್ನೋದು ಸಿಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಪಾರಿವಾಳಗಳು ಇಲ್ಲಿ ಜಾಸ್ತಿ ಅಂತ, ಆದಷ್ಟು ನಾನು ಕೂಡ ಕಾಳುಗಳನ್ನ ಹಾಕ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಅನಿಸುತ್ತೆ ಈ ರೀತಿ ಮಾಡೋದ್ರಿಂದ, ಹಾಗೆ ತುಂಬ ಒಳ್ಳೆಯದು ಕೂಡ ಆಗಿದೆ ಅಂತ ನನ್ನ ಭಾವನೆ. ಸೊ ನನಗೆ ಒಳ್ಳೆಯದು ಅನಿಸಿದ್ದನ್ನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಷಯಗಳು ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಊರಿಂದ ನಾವು ಇಲ್ಲಿ ಇರೋದ್ರಿಂದ ಹಪ್ಪಳ ಸೆಂಡಿಗೆ ಈ ಥರದ್ದೆಲ್ಲ ಕಳಿಸ್ತಾ ಇರ್ತಾರೆ. ಸೊ ಅದನ್ನು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡು ಒಂದ್ಸಲ ಈ ರೀತಿ ತಪ್ಪು ಮಾಡಿದರು, ನೀವು ಕೂಡ ಆ ರೀತಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದ್ಸಲ ಈ ರೀತಿ ಹಪ್ಪಳ ಸೆಂಡಿಗೆ ಎಲ್ಲ ಕಳಿಸಿದಾಗ ಇವ್ರು ನೋಡೇ ಎಲ್ಲ ಹಾಗೆ ಇಟ್ಬಿಟ್ಟಿದ್ದಾರೆ, ಎಲ್ಲದೂ ಕೂಡ ಬೂಸ್ಟ್ ಬಂದು ಫುಲ್ ಎಲ್ಲ ಕೂಡ ವೇಸ್ಟ್ ಆಯಿತು. ಸೊ ಹಾಗಾಗಿ ನಾನು ಆವಾಗವಾಗ ನೋಡಿಕೊಂಡು ಈ ರೀತಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಹಪ್ಪಳಗಳಲ್ಲಿ ಹಿಟ್ಟಿರುತ್ತೆ, ಸೊ ಆ ಹಿಟ್ಟಿಂದ ಹುಳಗಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಹಪ್ಪಳಗಳಲ್ಲಿ ಇರ್ತಕ್ಕಂಥ ಹಿಟ್ಟನ್ನ ಒಂದು ಬಟ್ಟೆ ತೊಗೊಂಡು ಈ ರೀತಿ ಒರೆಸಿ ಇಡೋದ್ರಿಂದ ತುಂಬ ದಿನಗಟ್ಟಲೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಅವ್ರು ಬಂದಾಗ ತೊಗೊಂಬಂದಿದ್ದು. ಸೊ ಪಾರ್ಸೆಲ್ ಎಲ್ಲ ಕಳಿಸಿದ್ರೆ ಈ ರೀತಿ ಹಪ್ಪಳಗಳೆಲ್ಲ ಫುಲ್ಲು ಪುಡಿಯಾಗಿ ಹೋಗ್ಬಿಡುತ್ತೆ. ಅವ್ರು ಬಂದಾಗ ತೊಗೊಂಬಂದಿದ್ರು, ಲಾಸ್ಟ್ ಟೈಮು ಬಂದಿದ್ದರು. ಸೊ ಆವಾಗ ತೊಗೊಂಬಂದಾಗ ಹಾಗೆ ಇತ್ತು, ನಾನು ಅದನ್ನು ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇದ್ದಾಗ ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನಿಜವಾಗ್ಲೂ ಅವರು ನಾನು ಒಬ್ಬಳೇ ಇದ್ದಾಗ ಈ ರೀತಿ ಎಲ್ಲ ಕೆಲಸ ಹಚ್ಕೊಂಡ್ರೆ ಇಡೀ ದಿನ ಬರೀ ಇದೇ ಆಗೋಗುತ್ತೆ. ಆದರೂ ಕೂಡ ಸ್ವಲ್ಪ ಪರವಾಗಿಲ್ಲ, ಇವರು ಕೂಡ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಬೇಗ ಬೇಗ ಮುಗಿಸ್ಕೋತಾ ಇದ್ದೀನಿ. ಸ್ವಲ್ಪ ಪುಡಿಗಳಾಗಿರೋದನ್ನ ಕೂಡ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ, ಅದನ್ನು ಹಾಗೆ ಕೆಲವೊಂದು ಟೈಮು ಸ್ನ್ಯಾಕ್ಸ್ ಟೈಮಲ್ಲಿ ಕರ್ಕೊಂಡು ತಿನ್ಲಿಕ್ಕೆ ಬರುತ್ತೆ ಅಂತ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಬಾಕಿ ಒಳ್ಳೆಯದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರೊಳಗೆ ಸಂಜೆ ಆಗೋಯಿತು. ಸೊ ಸಂಜೆ ಸಿಕ್ಕಾಪಟ್ಟೆ
ಹೊಟ್ಟೆ ಹಸಿವಾಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನಾನೇ ಮಾಡ್ತೀನಿ ಅಂದ್ಬಿಟ್ಟು ಚೇತನ್ ಮಂಡಕ್ಕಿ ಮಾಡ್ತಾ ಇದ್ದಾರೆ. ಇವ್ರು ಮಾಡುವಂಥ ಮಂಡಕ್ಕಿ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಸೊ ನನಗೂ ಕೂಡ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ. ಸೊ ಹೊರಗಡೆ ಹೋದಾಗೆಲ್ಲ ಕಾಮನ್ ಆಗಿ ನಾವು ಚುರುಮುರಿ ಆ ಥರದ್ದೆಲ್ಲ ತಿಂತಾ ಇರ್ತೀವಿ, ಮನೆಯಲ್ಲೂ ಕೂಡ ಅದೇ ರೀತಿನೇ ಇವ್ರು ಮಾಡ್ತಾರೆ. ಸೊ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಂಡಕ್ಕಿ ಮಾಡೋದೆಲ್ಲ ಕಡಿಮೆ, ಅವ್ರಿಗೇ ಹೇಳ್ಬಿಡ್ತೀನಿ, ಅವರೇ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತಲೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾವು ಕೂಡ ಆ ರೀತಿ ಮಾಡಿಕೊಂಡು ತಿನ್ನಲಿಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ನಾವು ಯಾವ ರೀತಿಯೆಲ್ಲ ಮಾಡ್ತೀವಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ಸೊ ರೆಡಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಸ್ಲೋ ಅಂತಲೇ ಹೇಳ್ಬೋದು ಇವ್ರು ಮಾಡೋದು. ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಹಸಿವಾಗ್ತಾ ಇದೆ. ಫೈನಲಿ ರೆಡಿ ಆಗ್ತಾ ಇದೆ. ಸೊ ಏನೇನೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಳೋದನ್ನ ಹೇಳಿ ಅನುಭವಿಸ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಟೈಮ್ ಮಾಡ್ತಾರೆ. ಮಿಕ್ಸ್ ಮಾಡು 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 ಮಾಡ್ತಾರೆ. ಅದೇ ಇವತ್ತೇ ರೆಡಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಹಾಂ, ಫೈನಲಿ ರೆಡಿ ಆಗ್ತಾ ಇದೆ. ಸೊ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಈ ವಿಡಿಯೋನ ಎಂಜಾಯ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಫೈನಲಿ ರೆಡಿ ಆಯಿತು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.